नमस्कार स्नेहितरे निम्मेल्लरिगू एसआरटीवि संपूर्ण महाभारत भाग 23 के स्वागत सुस्वागत। गंगा मगुविनोंदिगे शंतनुवन्नु बिट्टु होरटळु। ओडद हृदयदिंद शंतनु तन्न अरमनेगे तलुपिद। वैशंपायन हेळिदरु, राजा जनमेजय ईग नानु शंतनुविन बग्गे हेळुत्तेने केळि। शंतनु भूलोकदल्लि देवलोकदल्लि ऋषिगळ लोकदल्लि बुद्धिवंतिके समाधान शक्ति पराक्रम ಕ್ಷಮಿಸುವ ವಿಧಾನ ದಾನ ಧರ್ಮದಲ್ಲಿ ಒಳ್ಳೆಯ ಹೆಸರು ಗಳಿಸಿದ್ದರು। ಅವನ ಕತ್ತಿನ ಮೇಲೆ ಶಂಕಕ್ಕಿರುವ ಹಾಗೆ ಮೂರು ಗೆರೆಗಳಿರುತ್ತದೆ। ವಿಶಾಲವಾದ ಭುಜ, ಆನೆಯಂತಹ ಬಲ, ರಾಜ ಎಂದರೆ ಹೀಗೆಯೇ ಇರಬೇಕು ಎಂಬಂತಿದ್ದರು ಶಂತನು। ಗಂಗಾ ಅವರಿಂದ ದೂರಾಗಿ 36 ವರ್ಷಗಳು ಕಳೆದವು। ಇನ್ನು ಶಂತನು ಅರಣ್ಯದಲ್ಲಿಯೇ ಜೀವನ ಕಳೆಯೋಣವೆಂದು ತೀರ್ಮಾನಿಸಿದ। ಇತ್ತ ದೇವವ್ರತ ಶಂತನುವಿನಂತೆಯೇ ನೋಡಲು ಸುಂದರವಾಗಿ ಪರಾಕ್ರಮಿಯಾಗಿ ಎಲ್ಲಾ ವೇದ ಉಪನಿಷತ್ತುಗಳನ್ನು ಕಲಿತು ರಾಜನಾಗಲು ಸಿದ್ಧವಾಗಿದ್ದ। ಒಂದು ದಿನ ಶಂತನು ಗಂಗಾ ನದಿಯ ತೀರದಲ್ಲಿ ಜಿಂಕೆಗೆ ಬಾಣ ಬಿಟ್ಟು ಅದು ಸಾಯುವುದನ್ನು ನೋಡುತ್ತಾ ನಿಂತಿರುವಾಗ ಒಮ್ಮೆಲೆ ನದಿಯ ನೀರ ಮಧ್ಯೆ ದಾರಿ ಸೃಷ್ಟಿಯಾಗಿ ದೇವವ್ರತ ಹೊರಗೆ ನಡೆಯುತ್ತಾ ಬಂದ। ಹುಟ್ಟಿದ ಕೆಲ ಕ್ಷಣಗಳು ಮಾತ್ರವೇ ನೋಡಿದ್ದರೂ ಕೂಡ ಶಂತನುವಿಗೆ ಆ ಯುವಕ ತನ್ನ ಮಗನೇ ಎಂಬುದು ತಿಳಿಯುತ್ತಿತ್ತು। ಹಿಂದೆಯೇ ಗಂಗಾ ಬರುತ್ತಿದ್ದಳು। ಅದನ್ನು ನೋಡಿದ ಶಂತನುವಿಗೆ ಆ ಯುವಕ ತನ್ನ ಮಗನೇ ಎಂಬುದು ಸ್ಪಷ್ಟವಾಯಿತು। ಗಂಗಾ ಆ ಯುವಕನನ್ನು ಶಂತನುವಿನ ಬಳಿ ಕರೆತಂದು, ರಾಜ ಶಂತನು, ಇವನೇ ನಮ್ಮ 8ನೇ ಪುತ್ರ। ಈಗಿವನು ಎಲ್ಲ ಅಸ್ತ್ರ ಶಸ್ತ್ರ ವಿದ್ಯೆಗಳು, ವೇದಗಳು, ಮಂತ್ರಗಳು, ರಾಜನೀತಿ ಎಲ್ಲವನ್ನೂ ಕಲಿತಿದ್ದಾನೆ। ಇಂತಹ ವಾರಸ ನಿಮ್ಮ ಸಿಂಹಾಸನಕ್ಕೆ ಯಾರು ಸಿಗುವುದಿಲ್ಲ। ಇವನನ್ನು ಸ್ವೀಕರಿಸಿ। ನಾನಿವನಿಗೆ ವಸಿಷ್ಠರ ಬಳಿ ವೇದಗಳನ್ನು ಕಲಿಸಿದ್ದೇನೆ। ಇವನು ಇಂದ್ರನಂತೆಯೇ ಯುದ್ಧದಲ್ಲಿ ಸೋಲೆ ಇಲ್ಲದವನು, ಅಪ್ರತಿಮವಾದ ಬಿಲ್ಲುಗಾರ। ಅಸುರರು ಹಾಗೂ ದೇವತೆಗಳೇ ಇವನನ್ನು ಬೆಳೆಸಿದ್ದಾರೆ। ರಾಜಋಷಿ ಉಸಾನಾಸ್ಗಿರುವ ಎಲ್ಲಾ ಜ್ಞಾನ ಇವನಿಗಿದೆ। ಋಷಿ ಅಂಗೀರಸರು ಇವನಿಗೆ ಶಾಸ್ತ್ರಗಳನ್ನು ಹೇಳಿಕೊಟ್ಟಿದ್ದಾರೆ। ರಾಮನಂತೆಯೇ ಪರಾಕ್ರಮಿಯಾದ ಪರಶುರಾಮರು ಇವನಿಗೆ ಅಸ್ತ್ರ ಶಸ್ತ್ರ ವಿದ್ಯೆಗಳನ್ನು ಕಲಿಸಿದ್ದಾರೆ। ಇವನಿಗೆ ತಿಳಿಯದ ವಿದ್ಯೆಯೇ ಇಲ್ಲ ಎಂದು ಹೇಳಿ ದೇವವ್ರತನನ್ನು ಶಂತನುವಿಗೆ ಒಪ್ಪಿಸಿ ಗಂಗೆ ಹೊರಟಳು। ಶಂತನು ಸಂತೋಷದಿಂದ ಮಗನನ್ನು ರಾಜ್ಯಕ್ಕೆ ಕರೆತಂದ। ಎಲ್ಲರಿಗೂ ದೇವವ್ರತನೇ ತನ್ನ ಸಿಂಹಾಸನಕ್ಕೆ ವಾರಸನೆಂದು ಪ್ರಕಟಿಸಿದ। ಕೆಲವೇ ದಿನಗಳಲ್ಲಿ ದೇವವ್ರತ ಶಂತನುವಿನಂತೆಯೇ ಎಲ್ಲರ ಬಳಿಯೂ ಒಳ್ಳೆಯ ಹೆಸರು ಗಳಿಸಿದ। ರಾಜ ಶಂತನು ತನ್ನ ಮಗನೊಂದಿಗೆ ಸಂತೋಷವಾಗಿ ಜೀವಿಸುತ್ತಿದ್ದ। ಹೀಗೆಯೇ ಸರಾಸರಿ 4 ವರ್ಷಗಳು ಕಳೆದವು। ಒಂದು ದಿನ ಶಂತನು ಯಮುನಾ ನದಿಯ ತೀರದಲ್ಲಿ ವಿಹರಿಸುತ್ತಿರುವಾಗ ಅವನಿಗೆ ಸುಗಂಧದ ಪರಿಮಳ ಬೀಸುತ್ತಿತ್ತು। ಎಲ್ಲಿಂದ ಬರುತ್ತಿದೆ ಈ ಪರಿಮಳ ಎಂದು ಸುತ್ತಲೂ ನೋಡಿದ, ಆದರೆ ಯಾರೂ ಕಾಣಿಸಲಿಲ್ಲ। ಸ್ವಲ್ಪ ದೂರ ಅದೇ ಪರಿಮಳ ಹುಡುಕುತ್ತಾ ಹೋದ ಬಳಿಕ ಒಂದು ಮೀನು ಹಿಡಿಯುವ ಯುವತಿ ಅತಿ ಸುಂದರವಾಗಿ ಅಪ್ಸರೆಯಂತಿರುವುದನ್ನು ನೋಡಿದ ಶಂತನು, ಸಂಸಾರ ಜೀವನವೇ ಬೇಡವೆಂದು ತೀರ್ಮಾನಿಸಿದ್ದ ಶಂತನುವಿಗೆ ಮತ್ತೆ ಬಯಕೆಗಳು ಕಾಡಲು ಶುರುವಾದವು. ಶಂತನು ಆ ಯುವತಿಯ ಬಳಿ ಹೋಗಿ, ಹೇ ಚಲುವೆ, ಯಾರು ನೀನು? ನಿನ್ನ ತಂದೆ ಯಾರು? ಇಲ್ಲೇನು ಮಾಡುತ್ತಿರುವೆ ಎಂದು ಕೇಳಿದ. ಅದಕ್ಕೆ ಆಕೆ, ನಾನು ಮೀನುಗಾರನ ಮಗಳು. ನಾನಿಲ್ಲಿ ಜನರನ್ನು ತೆಪ್ಪದಿಂದ ನದಿ ದಾಟಿಸಿ ಜೀವನ ಸಾಗಿಸುತ್ತೇನೆ. ನನ್ನ ಹೆಸರು ಸತ್ಯವತಿ ಎಂದಳು. ಶಂತನು ಸತ್ಯವತಿಯ ಕೈ ಹಿಡಿದು, ನಿನ್ನ ಸೌಂದರ್ಯ ನನ್ನನ್ನು ಮರುಳಾಗಿಸಿದೆ, ನಿನ್ನ ಸುವಾಸನೆ ಮಹಾದ್ಭುತ, ನನ್ನನ್ನು ವಿವಾಹವಾಗು ಎಂದು ಕೇಳಿದ. ಸತ್ಯವತಿ ಶಂತನುವನ್ನು ತನ್ನ ತಂದೆಯ ಬಳಿ ಕರೆದೋದಳು. ಶಂತನು ಆ ಮೀನುಗಾರನೊಂದಿಗೆ, ನಿಮ್ಮ ಮಗಳನ್ನು ನಾನು ಮೆಚ್ಚಿರುವೆ, ಅವಳನ್ನು ನನ್ನೊಂದಿಗೆ ವಿವಾಹವಾಗಿಸಿ ಎಂದು ಕೇಳಿದ. ಅದಕ್ಕೆ ಮೀನುಗಾರ, ನನ್ನ ಮಗಳೆಂದರೆ ನನಗೆ ಬಹಳ ಇಷ್ಟ, ಅವಳ ಸೌಂದರ್ಯಕ್ಕೆ ದೇವಾನು ದೇವತೆಗಳೇ ಮರುಳಾಗುತ್ತಾರೆ. ನನ್ನ ಮಗಳನ್ನು ನಿಮ್ಮೊಂದಿಗೆ ವಿವಾಹವಾಗಿಸಬೇಕಾದರೆ ನನ್ನ ಷರತ್ತಿಗೆ ನೀವು ಒಪ್ಪಬೇಕು. ಅದಕ್ಕೆ ಶಂತನು, ನನ್ನ ಕೈಲಾಗುವ ಯಾವುದೇ ಷರತ್ತಿಗೆ ನಾನು ಒಪ್ಪುತ್ತೇನೆ, ಆದರೆ ನಾನು ಭಾಷೆ ಕೊಡುವ ಮೊದಲೇ ನೀವು ನಿಮ್ಮ ಷರತ್ತನ್ನು ಹೇಳಿ ಎಂದು ಕೇಳಿದ. ಆಗ ಆ ಮೀನುಗಾರ, ಪ್ರಭು, ನನ್ನ ಮಗಳಿಗೆ ಜನಿಸುವ ಮಗನೇ ನಿಮ್ಮ ಸಿಂಹಾಸನಕ್ಕೆ ಅಧಿಪತಿಯಾಗಬೇಕು ಎಂಬ ಷರತ್ತನ್ನು ಹಾಕಿದ. ಆ ಮಾತು ಕೇಳಿದ ಶಂತನುವಿಗೆ ಕೋಪ ಆವರಿಸಿತ್ತು, ಆದರೆ ಒಂದು ಮಾತನ್ನೂ ಆಡಲಿಲ್ಲ. ಮತ್ತೆ ಇನ್ನೊಂದು ಬಾರಿ ಶಂತನುವಿನ ಹೃದಯ ಒಡೆದಂತಾಯಿತು. ಅವನು ಹಸ್ತಿನಾಪುರಕ್ಕೆ ಸತ್ಯವತಿಯ ಬಗ್ಗೆಯೇ ಯೋಚಿಸುತ್ತಾ ಹಿಂದಿರುಗಿದ. ಇನ್ನು ಅಂದಿನಿಂದ ಶಂತನು ಬಹಳ ಸಮಯ ಆಲೋಚನೆಯಲ್ಲಿಯೇ ಕಳೆಯುತ್ತಿದ್ದ. ಒಂದು ದಿನ ದೇವವ್ರತ ತನ್ನ ತಂದೆಯ ಬಳಿ ಬಂದು, ಅಪ್ಪ, ನೀವು ಎಂದಿನಂತೆ ಇಲ್ಲ, ನಿಮ್ಮನ್ನು ಏನೋ ಸಮಸ್ಯೆ ಕಾಡುತ್ತಿದೆ, ನನ್ನ ತಂದೆ ಈ ರೀತಿ ಇರುವುದು ನನ್ನಿಂದ ಸಹಿಸಲಾಗುವುದಿಲ್ಲ,
ನಿಮ್ಮ ಚಿಂತೆ ಏನೆಂದು ಹೇಳಿದರೆ ಅದನ್ನು ಪರಿಹರಿಸಲು ಪ್ರಯತ್ನಿಸುತ್ತೇನೆ ಎಂದು ಕೇಳಿದ ದೇವವ್ರತ. ಅದಕ್ಕೆ ಶಂತನು ಏನೂ ಇಲ್ಲ ಕುಮಾರ, ಈ ರಾಜ್ಯದ ಬಗ್ಗೆ ನಿನ್ನ ಭವಿಷ್ಯದ ಬಗ್ಗೆ ಮಾತ್ರವೇ ಯೋಚಿಸುತ್ತಿದ್ದೇನೆ. ನಿನಗೆ ನಾನು ಮೋಸ ಮಾಡಿದರೆ ನಿನ್ನ ತಾಯಿ ನನ್ನೆಂದಿಗೂ ಕ್ಷಮಿಸುವುದಿಲ್ಲ. ನಾನು ನಿನಗೆ ಈ ರಾಜ್ಯವನ್ನು ಒಪ್ಪಿಸಿ ಅರಣ್ಯಕ್ಕೆ ಹೊರಡುತ್ತೇನೆಂದ ಶಂತನು. ಶಂತನುವಿನ ಉತ್ತರ ದೇವವ್ರತನಿಗೆ ಸಮಾಧಾನ ತರಲಿಲ್ಲ. ಅವನು ನೇರವಾಗಿ ಶಂತನುವಿನ ಮಂತ್ರಿಯ ಬಳಿ ಹೋಗಿ ವಿಷಯ ಕೇಳಿ ತಿಳಿದುಕೊಂಡ. ಹೇಗಾದರೂ ಸತ್ಯವತಿ ಹಾಗೂ ತನ್ನ ತಂದೆಗೆ ವಿವಾಹವಾಗಿಸಬೇಕೆಂದು ತೀರ್ಮಾನಿಸಿ ದೇವವ್ರತ ಕೆಲವು ಆಸ್ಥಾನದ ಹಿರಿಯರೊಂದಿಗೆ ಸತ್ಯವತಿಯ ನಿವಾಸಕ್ಕೋದ. ದೇವವ್ರತ ಸತ್ಯವತಿಯ ತಂದೆಯ ಬಳಿ ಅವನ ಮಗಳನ್ನು ತನ್ನ ತಂದೆಯೊಂದಿಗೆ ವಿವಾಹವಾಗಿಸೆಂದು ಬೇಡಿದ. ಅದಕ್ಕೆ ಆ ಮೀನುಗಾರ, ರಾಜ ದೇವವ್ರತ, ಸತ್ಯವತಿ ನನ್ನ ಸ್ವಂತ ಮಗಳಲ್ಲ, ಆಕೆ ಒಬ್ಬ ದೇವಕನ್ಯೆ, ನನಗೊಂದು ಮೀನೊಳಗೆ ಸಿಕ್ಕಂತಹ ಮಗಳು. ಅವಳು ನಿಮ್ಮ ವಂಶಕ್ಕೆ ಒಳ್ಳೆಯ ಹೆಸರು ಕೀರ್ತಿ ತಂದುಕೊಡುವುದರಲ್ಲಿ ಇನ್ನೊಂದು ಮಾತಿಲ್ಲ. ಆದರೆ ನಿಮ್ಮ ತಂದೆಗಿಂತಲೂ ನೀವೇ ನನ್ನ ಮಗಳಿಗೆ ಸರಿಯಾದ ಜೋಡಿ ಎಂದು ಹೇಳಿದ. ಅದಕ್ಕೆ ದೇವವ್ರತ, ಈ ಪ್ರಪಂಚದಲ್ಲಿ ನನ್ನ ತಂದೆಯನ್ನು ಹೊರತುಪಡಿಸಿ ನಿಮ್ಮ ಮಗಳಿಗೆ ಯಾರೂ ಸರಿತೂಗುವುದಿಲ್ಲ, ಆಕೆಯನ್ನು ನನ್ನ ತಂದೆಯೊಂದಿಗೆ ವಿವಾಹವಾಗಿಸಿ ಎಂದು ಕೇಳಿದ. ಅದಕ್ಕ ಮೀನುಗಾರ, ರಾಜ, ಇದುವರೆಗೂ ಕೆಲವು ಬ್ರಹ್ಮ ಋಷಿಗಳು, ಅಸಿತಾಮುನಿ ಸಹ ನನ್ನ ಮಗಳನ್ನು ವಿವಾಹವಾಗಲು ಬಂದಿದ್ದರು. ಆದರೆ ನಾನು ಕೇವಲ ರಾಜನಿಗೆ ಮಾತ್ರವೇ ನನ್ನ ಮಗಳನ್ನು ಕೊಡುವುದಾಗಿ ಹೇಳಿದೆ. ಏಕೆಂದರೆ ನನ್ನ ಮಗಳಿಗೆ ಜನಿಸುವವನು ರಾಜ್ಯ ಆಳುವುದು ನಾನು ನೋಡಬೇಕು. ನಿಮ್ಮ ತಂದೆಗೆ ನನ್ನ ಮಗಳನ್ನು ಕೊಟ್ಟರೆ ಏನು ಪ್ರಯೋಜನ? ನೀವು ರಾಜರಾಗುತ್ತೀರಿ, ಅದರ ನಂತರ ನಿಮ್ಮ ಮಗ, ಅವರ ಮಗ, ಹಾಗೆಯೇ ನಿಮ್ಮ ಸಂತಾನ ಮುಂದುವರೆಯುತ್ತದೆ. ನನ್ನ ಮಗಳ ಸಂತಾನ, ಅವರ ಸಂತಾನ, ಎಲ್ಲರೂ ಕೇವಲ ರಾಜವಂಶಸ್ಥರಂತೆ ಇರಬೇಕಾಗುತ್ತದೆ. ಆದ್ದರಿಂದ ನನಗೀ ವಿವಾಹ ಇಷ್ಟವಿಲ್ಲವೆಂದ ಮೀನುಗಾರ. ಮೀನುಗಾರನ ಮಾತನ್ನು ಕೇಳಿದ ದೇವವ್ರತ, ನಿಮ್ಮ ಮಗಳ ಸಂತಾನವೇ ನಮ್ಮ ರಾಜ್ಯಕ್ಕೆ ಅಧಿಪತಿಯಾಗುತ್ತಾನೆ ಎಂದು ನಾನು ಭಾಷೆ ನೀಡುತ್ತಿದ್ದೇನೆ, ಈಗ ವಿವಾಹಕ್ಕೆ ಒಪ್ಪಿಗೆ ನೀಡಿ ಎಂದು ಕೇಳಿದ. ಅದಕ್ಕ ಮೀನುಗಾರ, ಪ್ರಭು, ಇದುವರೆಗೂ ಎಲ್ಲವೂ ಚೆನ್ನಾಗಿದೆ, ಆದರೆ ಹೇಳಿ ಕೇಳಿ ನೀವು ಮಹಾನ್ ಪರಾಕ್ರಮಿಗಳು, ನಿಮ್ಮ ಪರಾಕ್ರಮ ಎಂಥದ್ದೆಂದು ಎಲ್ಲರಿಗೂ ತಿಳಿದಿದೆ. ಇನ್ನು ನಿಮಗೆ ಜನಿಸುವ ಮಗ ಇನ್ನೆಂಥ ಪರಾಕ್ರಮಿಯಾಗುತ್ತಾನೋ? ನಾಳೆ ನಿಮ್ಮ ಕುಮಾರ ನನ್ನ ಮೊಮ್ಮಗನನ್ನು ಕೊಂದು ರಾಜ್ಯ ಆಕ್ರಮಿಸುವುದಿಲ್ಲ ಎಂಬ ನಂಬಿಕೆ ನನಗಿಲ್ಲ. ನಾವು ಬಡವರು, ನಮ್ಮನ್ನು ಹೀಗೆಯೇ ಬದುಕಲು ಬಿಡಿ ಪ್ರಭು ಎಂದು ಬೇಡಿದ ಮೀನುಗಾರ. ಆಗ ದೇವವ್ರತ ತೆಗೆದುಕೊಂಡಂತಹ ನಿರ್ಧಾರ ಮೂರು ಲೋಕಗಳಲ್ಲಿಯೂ ಅವನ ಹೆಮ್ಮೆ ಸಾರಿತ್ತು. ದೇವವ್ರತ ತನ್ನ ಬಿಲ್ಲನ್ನು ಆಗಸಕ್ಕೆ ತೋರಿಸುತ್ತಾ, ದೇವವ್ರತ ಎಂಬ ನಾನು ಇಲ್ಲಿರುವ ಎಲ್ಲಾ ಗುರುಹಿರಿಯರು, ರಾಜರು, ಪಂಚಭೂತಗಳು, ದೇವಾನುದೇವತೆಗಳ ಸಮಕ್ಷದಲ್ಲಿ ಜೀವನ ಪರ್ಯಂತ ಸಿಂಹಾಸನಕ್ಕೆ ಆಸೆ ಪಡದೆ ಎಲ್ಲಾ ಸ್ತ್ರೀಗಳಲ್ಲಿಯೂ ತಾಯಿ ಸಹೋದರಿಯನ್ನು ಕಾಣುತ್ತಾ ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಆ ಪ್ರತಿಜ್ಞೆ ಕೇಳಿದ ದೇವಾನುದೇವತೆಗಳು ಆಗಸದಿಂದ ಹೂಮಳೆ ಸುರಿಸಿದರು. ಸಿಡಿಲು ಗುಡುಗಿನೊಂದಿಗೆ ಜೋರಾದ ಮಳೆ ಶುರುವಾಯಿತು. ಸುತ್ತಲಿರುವ ಪಂಚಭೂತಗಳೆಲ್ಲ ಆಶೀರ್ವದಿಸಿದಂತೆ ಸ್ಪಂದಿಸಿದವು. ದೇವವ್ರತನೊಂದಿಗೆ ಬಂದಿದ್ದಂತಹ ರಾಜರು, ಆಸ್ಥಾನದ ಗುರು ಹಿರಿಯರೆಲ್ಲರೂ ಆಶ್ಚರ್ಯದಿಂದ ಕಣ್ಣಗಲಿಸಿ ದೇವವ್ರತನನ್ನೇ ನೋಡುತ್ತಿದ್ದರು. ಓ ಮೀನುಗಾರರೇ, ಇಂದಿನಿಂದ ನಾನು ಬ್ರಹ್ಮಚಾರಿ, ಈಗ ನಿಮ್ಮ ಮಗಳನ್ನು ನನ್ನ ತಂದೆಯೊಂದಿಗೆ ವಿವಾಹವಾಗಿಸಿ ಎಂದ ದೇವವ್ರತ. ಇನ್ನು ಆಶ್ಚರ್ಯದಿಂದ ಹೊರಬರದ ಮೀನುಗಾರ ಮಾತನಾಡಲು ಪದಗಳೇ ಬಾರದೆ ಸರಿ ಎಂಬಂತೆ ತಲೆ ತೂಗಿದ. ಆ ಕ್ಷಣ ಅಪ್ಸರೆಯರು, ದೇವತೆಗಳು ಆಗಸದಿಂದ ದೇವವ್ರತನನ್ನು ಆಶೀರ್ವದಿಸಿದರು. ಇಂದಿನಿಂದ ನೀನು ಭೀಷ್ಮನಂತೆ ಪ್ರಖ್ಯಾತಿ ಪಡೆಯುತ್ತೀಯ ಎಂದು ಆಕಾಶವಾಣಿ ನುಡಿಯಿತು. ಅಂದಿನಿಂದ ಗಂಗಾಪುತ್ರ ದೇವವ್ರತ ಭೀಷ್ಮನಾದ. ಭೀಷ್ಮ ಅಲ್ಲಿಂದ ಸತ್ಯವತಿಯೊಂದಿಗೆ ಹಸ್ತಿನಾಪುರಕ್ಕೆ ಹಿಂದಿರುಗಿ ನಡೆದ ಎಲ್ಲಾ ವಿಷಯವನ್ನು ಶಂತನುವಿಗೆ ತಿಳಿಸಿದರು. ಭೀಷ್ಮರೊಂದಿಗೆ ಬಂದಿದ್ದಂತಹ ಆಸ್ಥಾನದ ಹಿರಿಯರೆಲ್ಲರೂ ಶಂತನುವಿನ ಬಳಿ ಭೀಷ್ಮನನ್ನು ಹಾಡಿ ಹೊಗಳಿದರು. ಇನ್ನು ಸಂತೋಷ ತಡೆಯಲಾಗದ ಶಂತನು ಭೀಷ್ಮನಿಗೆ, ಕುಮಾರ ಭೀಷ್ಮ, ಇಂತಹ ತ್ಯಾಗ ಮೂರು ಲೋಕಗಳಲ್ಲಿಯೂ ಇದುವರೆಗೂ ಯಾರೂ ಮಾಡಿಲ್ಲ. ಆದ್ದರಿಂದ ನಿನಗೊಂದು ವರ ನೀಡುತ್ತಿದ್ದೇನೆ. ಹುಟ್ಟು ಸಾವು ಎಂಬುದು ಯಾರಿಗೂ ಬಯಸಿದಾಗ ಬರುವುದಿಲ್ಲ, ಅದಾಗಿ ಅದೇ ನಮಗೇ ತಿಳಿಯದೇ ಬರುವಂಥದ್ದು. ಆದರೆ ನಿನಗೆ ಮಾತ್ರ ನೀನು ಬಯಸಿದಾಗ ಮಾತ್ರವೇ ಸಾವು ನಿನ್ನ ಬಾಗಿಲಿಗೆ ಬರುತ್ತದೆಯೇ ವಿನಃ ತಾನಾಗಿ ಬರುವ ಧೈರ್ಯ ಎಂದಿಗೂ ಮಾಡುವುದಿಲ್ಲ ಎಂಬ ವರ ನೀಡಿದ ಶಂತನು. ಸತ್ಯವತಿಗೆ ಜನಿಸಿದ ಮಕ್ಕಳಾರು, ಅವರ ಕತೆ ಏನೆಂದು ನಾಳಿನ ಸಂಪೂರ್ಣ ಮಹಾಭಾರತ ಭಾಗ 24ರಲ್ಲಿ ನೋಡೋಣ. ಇನ್ನೂ ಈ ರೀತಿಯಾದ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
वीडियो निम्गिष्टवादल्ली लाइक हागू शेर माडुत्ता निम्म अनिसिके अभिप्रायगळन्नु कमेंट मूलक नम्मोंदिगे हंचिकोळ्ळि। धन्यवादगळु।